ನಮಸ್ತೆ, ನನ್ನ ಹೆಸರು ಉಷಾ ನಟೇಶ್ ಕಾಸರವಳ್ಳಿ ಅಂತ. ನನ್ನ ತಮ್ಮನ ಮಗ ಆದಿತ್ಯ ಅಂತ, ಅವನಿಗೆ ಈಗ ಒಂದು 6 ಮಂತ್ಸ್ ಬ್ಯಾಕು ಎರಡು ಕಿಡ್ನಿ ಫೇಲ್ಯೂರ್ ಆಯಿತು. ಹಾಗಾಗಿ ಅವನಿಗೆ ನಾನು ನನ್ನ ಒಂದು ಕಿಡ್ನಿಯನ್ನು ಫೆಬ್ರವರಿ 1 ಡೊನೇಟ್ ಮಾಡಿದ್ದೀನಿ. ಸರ್ಜರಿ ಎಲ್ಲ ಆಯಿತು, ಹಾಗೆ ನಾನು ರಿಕವರ್ ಆಗಿ ಹೊರಗೆ ಬಂದಿದ್ದೀನಿ. ಆವಾಗ ಯಾಕೆ ಈ ಡಾಕ್ಟರ್ಸ್ಗಳ ಮೇಲೆ, ಈ ನರ್ಸ್ಗಳ ಮೇಲೆ, ಈ ಒಂದು ಹಾಸ್ಪಿಟಲ್ ಮೇಲೆ ಒಂದು ಕವನ ಬರೀಬಾರ್ದು ಅಂತ ಅನ್ನಿಸ್ತು. ಈ ಕವನದ ಶೀರ್ಷಿಕೆ ದೇವಮಾನವರಿವರು. ದೇವಮಾನವರಿವರು ಏಕಿಹರು ಈ ಮಾನವರು ಈ ತೆರದಿ, ಸ್ವಾರ್ಥದ ಸಲೆಯೊಳಗೆ ಮುಳುಗಿಹರು, ಮೋಸದ ಬಲೆಯ ಸದಾ ಬೀಸುತ್ತಿಹರು, ಲೋಭದಿ ತನಗೆಲ್ಲ ಬೇಕು ಬೇಕೆಂಬರು. ಹೀಗೆಂದು ನಾನು ಸದಾ ಚಿಂತಿಸುತ್ತಿದ್ದೆ ಮಾನವರ ಬಗ್ಗೆ. ಅಂದು ನಾ ಮಲಗಿದ್ದೆ ಆಸ್ಪತ್ರೆಯ ಹಾಸಿಗೆಯಲ್ಲಿ, ಕಾಯಿಲೆಯಿಂದ ನಿರ್ವಿಣ್ಣಳಾಗಿ, ಕಾಯ ಹಣ್ಣಾಗಿ, ನೋವು ಪದರು ಪದರಾಗಿ ಕಾಡಿರಲು, ಕ್ಷಣ ಕ್ಷಣವು ಯುಗವಾಗಿ ಎನ್ನ ಸಹನೆ ಹರಿದು ಕಾಪಾಡಿಯನ್ನ ಎಂದು ಪರಿಪರಿಯೇ ಬೇಡಿದ್ದೆ. ರಾತ್ರಿ ಹಗಲಿನ ಪರಿಚಾರಿಕೆಯರು, ನರ್ಸುಗಳು, ಅಮ್ಮ ಕೊಂಚ ತಡೆಯಿರಮ್ಮ ಎಂದು ಕೈ ಸವರಿ ತಲೆ ತಡವಿ, ಕ್ಷಣ ಕ್ಷಣಕ್ಕೂ ಎನ್ನ ಸೇವೆಗೆ ಜನ್ಮಿಸಿದವರಂತೆ ಸೇವೆಗೈಯುತ್ತಿಹರಲ್ಲ. ಇಂಥವರು ಈ ಜಗದಿ ಇಹರಲ್ಲ. ಅಚ್ಚರಿಯಾಯಿತೆನಗೆ, ಹೌದು ಅಚ್ಚರಿಯಾಯಿತೆನಗೆ. ಬಂದ ವೈದ್ಯರ ಗುಂಪು ಎನ್ನನ್ನು ಸಂತೈಸಿ ಬಾಂಧವರಂತೆ ತಿಳಿ ಹೇಳಿ ಧೈರ್ಯ ತುಂಬಿಹರಲ್ಲ. ತಿಳಿ ಹಾಸ್ಯದಿ ಎನ್ನ ನಗಿಸಿ ಓಲೈಸಿದರಲ್ಲ. ಹೌದು ಯಾರಿವರು? ದಿನನಿತ್ಯ ನೂರಾರು ನನ್ನಂಥವರ ಸೇವೆ ಬರಲ್ಲ. ಹೌದು ನಿಸ್ವಾರ್ಥಿಗಳಿವರು. ಕೃತಜ್ಞತೆಯ ಕಂಬನಿಯೆರಡು ತುಂಬಿತು ಕಣ್ಣಂಚಲಿ. ಹೌದು ಇವರು ಮಾನವರಲ್ಲ, ದೇವಮಾನವರು. ಈ ದರೆಗೆ ತನ್ನ ಕುರುವಾಗಿ ಆ ದೇವ ಕಳುಹಿದ ದೇವಮಾನವರು. ಭೂಮಿ ನಿಂತಿಹುದು ಇಂಥವರ ಬಲದಿಂದ, ಭೂಮಿ ನಿಂತಿಹುದು ಇಂಥವರ ಬಲದಿಂದ. ಸ್ವಂತ ಸುಖವ ಬದಿಗಿಟ್ಟು ಅನುದಿನವೂ ರೋಗಿಗಳ ಕಣ್ಣೀರ ಒರೆಸುತ್ತಿಹ ದೇವಮಾನವರು. ಖಂಡಿತ ಇವರು ದೇವಮಾನವರು, ದೇವಮಾನವರು. ನಮಸ್ಕಾರ.